ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಸ್ಮಾಸ್ ಲಾಗ್ ಇವತ್ತಿನ ಲೋಗಲ್ಲಿ ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತೀರಾ ನಾನು ಇವತ್ತು ಬಂದಿರೋದು ಕಡಲೆಕಾಯಿ ಜಾತ್ರೆ ಸಾಮಾನ್ಯವಾಗಿ ಕಡಲೆಕಾಯಿ ಜಾತ್ರೆ ಅಂದಾಗ ಮಲ್ಲೇಶ್ವರಮಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ನೋಡಿರ್ತೀರಾ ಇವತ್ತು ನಾನು ನಿಮ್ಗೆಲ್ರಿಗೂ ದೊಡ್ಡಬಳ್ಳಾಪುರದಲ್ಲಿ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ನೋಡ್ತಾ ಇದ್ದಲ್ಲ ನಾವು ಏಳು ಗಂಟೆಗೆ ಬಿತ್ತಿದ್ರಿಂದ ಸಾಮಾನ್ಯವಾಗಿ ಇಲ್ಲಿ ಜನ ಅಷ್ಟೊಂದು ಇರಲಿಲ್ಲ ಹೋಗ್ತಾ ಹೋಗ್ತಾ ಜನ ಆದರೂ ಬರೋವಾಗಂತೂ ತುಂಬಾ ಜನ ಆಗೋಗಿದ್ರು ಸುತ್ತಮುತ್ತ ಅದೇ ತಿಂಡಿಗಳು ನೋಡ್ತಾ ಇದ್ದೀರಾ ಬಲೂನ್ಸ್ ನೋಡ್ತಾ ಇದ್ದೀರಾ ಜಾತ್ರೆ ಅಂತ ಅಂದ್ರೇ ಆ ಬಲೂನ್ಗಳು ನೋಡೋದಕ್ಕೆ ಏನೋ ಖುಷಿ ಆಗುತ್ತೆ ಕಣ್ರಿ ಸೊ ನೋಡ್ತಾ ಇದ್ನಲ್ಲ ನಾವೀಗ ಎಂಟರ್ ಆಗ್ತಾಯಿದ್ದೀವಿ ಸೊ ಬೆಳಗ್ಗೆ ಬಂದುಬಿಟ್ಟು ತೇರ್ ನಡೆದಿತ್ತು ಈಗ ಈವ್ನಿಂಗ್ ಬಂದ್ಬಿಟ್ಟು ಜಾತ್ರೆ ನಡೀತಾ ಇರೋದು ಇಲ್ಲಿ ಬಸವಣ್ಣ ದೇವಸ್ಥಾನ ಅಂತ ಬರುತ್ತೆ ಆ ಬಸವಣ್ಣನ ದೇವಸ್ಥಾನದಲ್ಲಿ ತುಂಬಾ ಅಲಂಕಾರ ಮಾಡ್ತಾರೆ ಕಡಲೆಕಾಯಿ ಜಾತ್ರೆ ನಡೆಯೋದೇ ಅಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನೋಡ್ತಾ ಇರಲ್ಲ ಇಲ್ಲಿ ಕೂಡ ಹಂಗೆ ಜನ ತುಂಬ ನಿಂತಿದ್ರು ದೇವಸ್ಥಾನಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡು ದರ್ಶನ ಮಾಡಲಿಲ್ಲ ನಾವು ಜಸ್ಟ್ ಹೊರಗಡೆಯಿಂದನೇ ನಮಸ್ಕಾರ ಹಾಕ್ಬಿಟ್ಟು ನೆಕ್ಸ್ಟು ಏನೇನಿದೆ ಅಂತ ನೋಡೋಣ ಅಂತ ಹೋದ್ವಿ ಈ ವರ್ಷ ಕಡಲೆಕಾಯಿ ಜಾತ್ರೆಯಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇಲ್ಲಿ ಬಂದುಬಿಟ್ಟು ಕುಸ್ತಿ ಆಡೋದಕ್ಕೋಸ್ಕರ ಇಟ್ಟಿದ್ರಂತೆ ಈ ಸಲ ಬಹುಮಾನಗಳನ್ನೆಲ್ಲ ಇಟ್ಟಿದಂತೆ ಸೊ ಕುಸ್ತಿ ಬಂಡೆ ಇದ್ದಿದ್ದರಿಂದ ತುಂಬ ಜನ ಬಂದಿದ್ರು ಅಷ್ಟೇ ಅಲ್ಲ ತುಂಬ ಜನ ಅದನ್ನು ನೋಡಿಕೊಂಡು ನಿಂತಿದ್ರು ಅದರಿಂದ ಅಲ್ಲೇ ಜನ ಜಾಸ್ತಿ ಸೇರಿಕೊಂಡಿದ್ರು ನೋಡಿ ಇದೇ ಜಾಗದಲ್ಲಿ ಕುಸ್ತಿ ಪಂದ್ಯ ನಡೀತಾ ಇದ್ದಿದ್ದು ನಾನು ಅದು ಒಳಗಡೆ ಎಲ್ಲ ಹೋಗಲಿಲ್ಲ ನೆಕ್ಸ್ಟು ಕಬನಾಲ್ ಕುಡಿಯೋಣ ಅಂತ ಬಂದ್ವಿ ಸೊ ಕಬನಾಲನ್ನ ಕುಡಿತಾ ಇದ್ದಾರೆ ಅಮ್ಮ ಅಪ್ಪ ನಮಗೆ ಕಬನಾಲ್ ಇಷ್ಟ ಆಗೋಲ್ಲ ಅಂತ ಸೊ ನಾವು ತೊಗೊಂಡಿಲ್ಲ ಸೊ ಅಲ್ಲಿಂದ ಇದ್ವಿ ಹಾಗೆ ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿನ ತೊಗೊಂಡ್ವಿ ನೀವು ಏನೇ ಹೇಳಿ ಜಾತ್ರೆ ಅಂತ ಹೋದಾಗ ತಿನ್ನೋದೇ ಜಾಸ್ತಿ ಇರುತ್ತೆ ಅಲ್ವಾ ತಿನ್ನೋದು ತೊಗೊಳೋದು ಅದೇ ಜಾತ್ರೆ ಸೊ ಹೀಗೆ ನಾವಿಲ್ಲಿ ಕ್ಯಾಪ್ಸಿಕಮ್ ಬಜ್ಜಿನ ತೊಗೊಂಡ್ವಿ ತಿನ್ವಿ ಆ್ಯಕ್ಚುಲಿ ಚಳಿ ಇತ್ತು ಸೊ ಬಿಸಿ ಬಿಸಿ ಬಜ್ಜಿ ತಿಂದ್ವಿ ಟೇಸ್ಟ್ ಅಂತೂ ಚೆನ್ನಾಗಿತ್ತು ನೆಕ್ಸ್ಟ್ ಅಲ್ಲಿಂದ ಹಾಗೆ ಬರ್ತಾ ಇದ್ದೀವಿ ಇಲ್ಲಿ ಐಟಮ್ಸ್ಗಳನ್ನೆಲ್ಲ ಏನಾದರೂ ಇದೆ ತೊಗೊಳ್ಳೋಣ ಅಂತ ಸೊ ಕ್ಲಿಪ್ಸ್ ಎಲ್ಲ ಬೇಕಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ತೊಗೋತಾಯಿದ್ರು ನಾನೊಂದು ಡೋರೊಮೆನ್ ಉಂಡಿನ ತೊಗೊಂಡೆ ನನಗೆ ದುಡ್ಡನ್ನ ಕೂಡಿಕೋ ಅಭ್ಯಾಸ ಇದೆ ಸೊ ಚೇಂಜ್ ಏನಾರ ಮಿಕ್ಕಿದ್ರೆ ಅದನ್ನು ಎತ್ತಿತ್ತಾಡ್ತೀನಿ ಸೊ ಅದಕ್ಕೆ ಕ್ರೇಜ್ ಇರೋದ್ರಿಂದ ಅದೊಂದನ್ನು ತೊಗೊಂಡೆ ನಾನು ಸೊ ಅಲ್ಲಿಂದ ಹಾಗೆ ಬರ್ತಾ ಇದ್ದೀವಿ ನೆಕ್ಸ್ಟು ರೋಸಸ್ ಎಲ್ಲ ನೋಡಿದ್ವಿ ಸೊ ಅದಕ್ಕೆ ಆ ರೋಸ್ ಬೇಕು ಅಂತ ಹೇಳಿಬಿಟ್ಟು ಅಮ್ಮ ಅದನ್ನು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಚಾಟ್ ಸೆಂಟರ್ಗೆ ಅಂತ ಬಂದಿದ್ವಿ ಅಲ್ಲಿ ಬಂದು ಮಸಾಲೆ ಪುಡಿ ತೊಗೊಂಡು ಗೋಬಿ ಮಂಚೂರಿಯನ್ನ ಪಾರ್ಸೆಲ್ ಹೇಳಿದ್ವಿ ಇನ್ನು ಮಸಾಲೆ ಪುಡಿ ಹೇಳಬೇಕಾದ್ರೆ ತುಂಬ ಅಂದರೆ ತುಂಬಾ ಬಿಸಿ ಇತ್ತು ಜೊತೆ ಖಾರ ಬೇರೆ ಇತ್ತು ಬಿಸಿ ಇದ್ದಿದ್ದರಿಂದ ಖಾರ ಅಂತ ಅನಿಸುತ್ತೆ ಇನ್ನೂ ಜಾಸ್ತಿನೇ ಸೊ ಅದನ್ನು ತಿಂದುಬಿಟ್ಟು ಅಲ್ಲಿಂದ ಹಾಗೆ ಬರ್ತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲಿ ಜನ ಜಾಸ್ತಿ ಆಗ್ತಾ ಇದ್ದಾರೆ ಇವಾಗ ಸೊ ಕಡಲೆಕಾಯಿ ಅಂದರೆ ಕಡಲೆಕಾಯಿ ಇದ್ದೀರ ಹೇಗೋಗುತ್ತೆ ಅದಕ್ಕೋಸ್ಕರ ಕಡಲೆಕಾಯಿನ ತಗೊಂಡ್ವಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್